ಕಾಂತಾರ ಸಿನಿಮಾಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರುವಂತದ್ದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದೆ. ಈಗ ಕಾಂತಾರ ಸಿನಿಮಾಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿ. ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾಗೆ, ಇನ್ನು ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ ಸಿನಿಮಾ. KGF 2 ಅತ್ಯುತ್ತಮ ಕನ್ನಡ ಚಿತ್ರ. ಇನ್ನು ಪ್ರಾದೇಶಿಕ ವಿಭಾಗದಲ್ಲಿ KGF 2 ಪ್ರಶಸ್ತಿ ನೀಡಲಾಗಿದೆ. ಸಾಹಸ ವಿಭಾಗದಲ್ಲಿ KGF 2 ಪ್ರಶಸ್ತಿ ದೊರೆತಿರುವಂತದ್ದು ನಮ್ಮ ಕನ್ನಡಕ್ಕೆ ಸಿಗ್ತಾ ಇರುವಂತಹ ಪ್ರಶಸ್ತಿಗಳು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾಂತಾರ ಸಿನಿಮಾಗೆ ಬಹಳ ಮುಖ್ಯವಾಗಿ ಎರಡು ಪ್ರಶಸ್ತಿ ಲಭಿಸಿದೆ. ಅದರಲ್ಲಿ ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಅವರಿಗೆ ಹೋಗುತ್ತೆ ಕಾಂತಾರ ಸಿನಿಮಾದಿಂದ. ಇನ್ನು ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ ಸಿನಿಮಾಗೆ, ಇನ್ನು KGF 2 ಅತ್ಯುತ್ತಮ ಕನ್ನಡ ಚಿತ್ರ ಅನ್ನುವಂಥ ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು. ಪ್ರಾದೇಶಿಕ ವಿಭಾಗದಲ್ಲಿ KGF 2 ಪ್ರಶಸ್ತಿ ಲಭಿಸಿದೆ. ಸಾಹಸ ವಿಭಾಗದಲ್ಲಿ KGF 2 ಪ್ರಶಸ್ತಿ ಲಭಿಸಿರುವಂಥದ್ದು ಇದು ನಿಜವಾಗಲೂ ಕೂಡ ಚಲನಚಿತ್ರಕ್ಕೆ ಹೆಮ್ಮೆ ತರುವಂಥದ್ದು. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿರುವಂಥ ಹಿನ್ನೆಲೆಯಲ್ಲಿ ಕಾಂತಾರ ಸಿನಿಮಾಗೆ ದೊರೆತಿರುವಂಥ ಸಿನಿಮಾ ನೋಡಿದ್ದೀವಿ ನಾವು. ಯಾಕಂದರೆ ಕಾಂತಾರ ಯಾವ ರೀತಿಯಾಗಿ ರೆಕಾರ್ಡ್ ಮಾಡಿದೆ ಅಂತೇಳಿ, ಕಾಂತಾರ ಮತ್ತು KGF ಎರಡೂ ಸಿನಿಮಾಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು. ಬಹಳ ಮುಖ್ಯವಾಗಿ ಈ ಸಿನಿಮಾಗೆ, ಕಾಂತಾರ ಸಿನಿಮಾಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿ, ಒಂದು ಅತ್ಯುತ್ತಮ ನಟ, ಅತ್ಯುತ್ತಮ ಮನರಂಜನಾ ಚಿತ್ರ ಅಂತೇಳಿ. ಇನ್ನು KGF 2 ಅತ್ಯುತ್ತಮ ಕನ್ನಡ ಚಿತ್ರ. ಇನ್ನು ಪ್ರಾದೇಶಿಕ ವಿಭಾಗದಲ್ಲಿ KGF 2 ಪ್ರಶಸ್ತಿ ದೊರೆತಿದೆ. ಸಾಹಸ ವಿಭಾಗದಲ್ಲೂ ಕೂಡ ಪ್ರಶಸ್ತಿ ಸಿಕ್ಕಿರುವಂಥದ್ದು KGF. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದೆ. ಅದರಲ್ಲಿ ನಿಜವಾಗಲೂ ಕೂಡ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಚಲನಚಿತ್ರಕ್ಕೆ ಇದು ಹೆಮ್ಮೆಯ ವಿಚಾರ. ಬಹಳ ಮುಖ್ಯವಾಗಿ ಇಡೀ ದೇಶದಾದ್ಯಂತ ಸದ್ದು ಮಾಡಿರುವಂಥ ಸಿನಿಮಾ ಎರಡೂ ಸಿನಿಮಾ, ಕಾಂತಾರ ಮತ್ತು KGF. ಈಗ ಎರಡೂ ಸಿನಿಮಾಗೆ ಸಿಕ್ಕಿರುವಂಥ ಪ್ರಶಸ್ತಿ. ಮೊನ್ನೆ ತಾನೇ ಚಲನಚಿತ್ರ ಎಲ್ಲೋ ಹೋಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಸಿನಿಮಾ ಬರ್ತಿಲ್ಲ ಅಂಥೇಳಿ ಹೋಮ ಹವನ ಮಾಡಲಾಗಿತ್ತು. ಈಗ ಬಂದಿರುವಂಥ ಖುಷಿಯ ಸುದ್ದಿ, ಕಾಂತಾರ ಸಿನಿಮಾಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿ ಬಂದಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯಶೋಧ, ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಕಾಂತಾರ ಮತ್ತೆ KGF ಪ್ರಶಸ್ತಿ ಲಭಿಸಿರುವಂತದ್ದು, ಈ ಕ್ಷಣ ಏನ್ ಹೇಳ್ತೀರಿ? ಎಸ್ ಹೇಮಕುಮಾರ್, ಗೊತ್ತೇ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕತೆ ಏನಾಗ್ತಾ ಇದೆ, ಎತ್ತ ಸಾಗ್ತಾ ಇದೆ. ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ, ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ, ಸಿಂಗಲ್ ಸ್ಕ್ರೀನ್ಗಳು ಮುಚ್ಚುತ್ತಾ ಇದಾವೆ. ಈ ತರದ ಸಾಕಷ್ಟು ಗೊಂದಲಗಳ ನಡುವೆ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ಭೀಮಾ ಆಗಿರ್ಬೋದು, ನೆನೆಯಷ್ಟು ರಿಲೀಸ್ ಆಗಿರುವಂತಹ ಕೃಷ್ಣಂ ಪ್ರಣಯಂ ಸಖಿ ಸಿನಿಮಾ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಸಿನಿಮಾಗಳನ್ನ ನೋಡಿ ಹೋಗುವಂತಹ ಒಂದು ಕಾಲ ಮತ್ತೆ ಶುರುವಾಯಿತು ಅಂತ ಹೇಳಿ ಕೂಡಿರುವಂತಹ ಈ ಸಂದರ್ಭದಲ್ಲಿ ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಅವ್ರಿಗೆ ಸಿಕ್ಕಿರುವಂತದ್ದು ಕಾಂತಾರ ಸಿನಿಮಾಗೆ, ಜೊತೆಗೆ ಅತ್ಯುತ್ತಮ ಮನರಂಜನಾ ಚಿತ್ರ ಅಂತದ್ದು ಕೂಡ ಕಾಂತಾರ ಸಿನಿಮಾಗೆ ಎರಡು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು. ಅದರ ಜೊತೆಗೆ KGF 2 ಅತ್ಯುತ್ತಮ ಕನ್ನಡ ಚಿತ್ರ ಆಗಿದೆ ಅಂತ ಹೇಳಿ ಅದೊಂದು ಪ್ರಶಸ್ತಿ. ಇನ್ನು ಪ್ರಾದೇಶಿಕ ವಿಭಾಗದಲ್ಲೂ ಕೂಡ KGF 2 ಪ್ರಶಸ್ತಿ ಬಂದಿದೆ. ಸಾಹಸ ವಿಭಾಗದಲ್ಲೂ ಕೂಡ KGF ಸಿನಿಮಾ ಪಾರ್ಟ್ 2 ಪ್ರಶಸ್ತಿ ಸಿಕ್ಕಿರುವಂತದ್ದು. ಇದೆಲ್ಲ ಒಂದು ಕಡೆ ಮತ್ತೆ ಒಂದು ಆಶಾಭಾವನೆ ಅಂತಲೇ ಹೇಳಬಹುದು. ಈ ಏನು ಗೊತ್ತಿತ್ತು, KGF 1 ಆಗಿರ್ಬೋದು, 2 ಆಗಿರ್ಬೋದು, ಅದ್ರ ಜೊತೆಗೆ ಕಾಂತಾರ ಆಗಿರ್ಬೋದು, ಇಡೀ ಕನ್ನಡ ಇಂಡಸ್ಟ್ರಿಯನ್ನ ಇಡೀ ದೇಶ ಅಷ್ಟೇ ಅಲ್ಲ ಹೊರಭಾಗದ ಜನರು ಕೂಡ ತಿರುಗಿ ನೋಡುವ ಲೆವೆಲ್ಗೆ ಮಾಡಿದಂತಹ ಸಿನಿಮಾ, ಅಂತಹ ಒಂದು ಅದ್ಭುತವಾದ ಸಿನಿಮಾ. ಇದೀಗ ಈ ಎರಡೂ ಸಿನಿಮಾಗಳಿಗೂ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋದು ಎಲ್ಲ ಕನ್ನಡಿಗರಿಗೆ ಒಂಥರ ಖುಷಿ, ಜೊತೆ ಕನ್ನಡಿಗರ ಹೆಮ್ಮೆಗೆ ಇದು ಸಾಕ್ಷಿ ಆಗಿದೆ ಅಂತ ಕೂಡ ಹೇಳಬಹುದು. ಎಸ್, ಮೊನ್ನೆ ಇದ್ದಕ್ಕಿದ್ದಾಗೆ ಸರಿಯಾದ ರೀತಿಯಲ್ಲಿ ಕನ್ನಡ ಚಲನಚಿತ್ರ ಎಲ್ಲೋ ಹೋಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಅದನ್ನೇ ಹೇಳ್ತಾ ಇದ್ರು. ಮೊನ್ನೆ ತಾನೇ ಹೋಮ ಹವನ ಆಯಿತು, ಹೊಂದಾಣಿಕೆ ಇಲ್ಲ, ನಿರ್ದೇಶಕರು ಸರಿ ಇದ್ರೆ ನಿರ್ಮಾಪಕರು ಸರಿ ಇರೋದಿಲ್ಲ, ಆ್ಯಕ್ಟರ್ ಸರಿ ಇಲ್ಲ, ಸರಿಯಾದ ರೀತಿಯಲ್ಲಿ ಸಿನಿಮಾಗಳು ಬೇರೆ ಬರ್ತಾ ಇಲ್ಲ, ಥಿಯೇಟರ್ಗೆ ಜನ ಬೇರೆ ಬರ್ತಾ ಇಲ್ಲ ಅಂಥೇಳಿ ಮೊನ್ನೆ ತಾನೇ ವಿಶೇಷವಾಗಿರುವಂಥ ಹೋಮ ಹವನ ಆಗುತ್ತೆ. ಆದರೆ ಈಗ ಅದೆಲ್ಲ ಆದ ನಂತರ ಈಗ ಖುಷಿಯ ಸುದ್ದಿ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಕನ್ನಡ ಚಿತ್ರಕ್ಕೆ ಪ್ರಶಸ್ತಿ ಬಂದಿರುವಂಥದ್ದು ಹೆಮ್ಮೆಯ ವಿಚಾರ.
ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದಿಂದ ಬರುತ್ತೆ, ಏನು ಮನರಂಜನಾ ಚಿತ್ರ ಅನ್ನುವಂತ ಹೆಗ್ಗಳಿಕೆ ಕಾಂತಾರ ಸಿನಿಮಾಗೆ ಬರುತ್ತೆ, KGF 2 ಕೂಡ ಅತ್ಯುತ್ತಮ ಕನ್ನಡ ಚಿತ್ರ ಅನ್ನುವಂಥ ಪ್ರಶಸ್ತಿ, ಏನು ಪ್ರಾದೇಶಿಕ ವಿಭಾಗದಲ್ಲಿ ಆಗಿರಬಹುದು ಸಾಹಸ ವಿಭಾಗದಲ್ಲೂ ಕೂಡ KGF 2 ಈ ರೀತಿಯ ಪ್ರಶಸ್ತಿ ಬಂದಿರೋದು ನಿಜವಾಗ್ಲೂ ಕೂಡ ಈ ಇದನ್ನ ನೋಡ್ತಾ ಇದ್ರೆ ಹೆಮ್ಮೆ ಆಗುತ್ತೆ. ಇನ್ಮೇಲೆ ಆದರೂ ಈ ರೀತಿಯ ಸಿನಿಮಾಗಳು ಬರಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸರಿಯಾದ ರೀತಿಯಲ್ಲಿ ಜನ ಬರ್ತಾ ಇಲ್ಲ, ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳಿ. ಸೊ ಮೊನ್ನೆ ತಾನೇ ಒಂದು ಉತ್ತಮ ಸಿನಿಮಾಗಳು ಕೂಡ ರಿಲೀಸ್ ಆಗಿವೆ. ಸೊ ನೋಡಿ, ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ. ಒಳ್ಳೆ ಕಥೆಗಳು ಬಂದ್ರೆ ಸಹಜವಾಗಿ ನೋಡ್ತಾರೆ. ಈಗ ಆ ಒಳ್ಳೆ ಕಥೆಗಳು ಬರೋ ತರ ಮಾಡಬೇಕು. ಈಗ ನಿರ್ದೇಶಕರು ಆಗಿರ್ಬೋದು, ನಿರ್ಮಾಪಕರು ಆಗಿರ್ಬೋದು, ಚಿತ್ರನಟರು ಆಗಿರ್ಬೋದು, ಯಾಕಂದ್ರೆ ಇತ್ತೀಚೆಗೆ ಹೇಳ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ, ಬೇರೆ ಡಬಲ್ ಮೀನಿಂಗ್ ಸಿನಿಮಾಗಳು ಬರ್ತಾ ಇರೋದ್ರಿಂದಾಗಿ ಜನ ಥಿಯೇಟರ್ಗಳಿಗೆ ಬರ್ತಿಲ್ಲ ಅಂತೇಳಿ. ಸೊ ಜನ ಏನ್ ಇಷ್ಟಪಡ್ತಾರೆ ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.